ಉಡುಪಿಯ ಸೇಂಟ್ ಮೇರಿಸ್ ಆಂಗ್ಲ ಮಾಧ್ಯಮ ಶಾಲೆ ಕನ್ನರ್ಪಾಡಿಯಲ್ಲಿ ಸಂಸ್ಕೃತಿ ಸಂಪದಾ ವಸ್ತು ಸಂಗ್ರಹಾಲಯವನ್ನು ಉದ್ಘಾಟಿಸಲಾಯಿತು. ಕಲೆ, ಕರಕುಶಲ ಮತ್ತು ತುಳುನಾಡು ಸಾಂಪ್ರದಾಯಿಕ ಸಲಕರಣೆಗಳ ಸಂಗ್ರಹಾಲಯವನ್ನು ಖ್ಯಾತ ಜಾನಪದ ಕಲಾವಿದ ಬನ್ನಂಜೆ ಬಾಬು ಅಮೀನ್ ಮತ್ತು ಉಡುಪಿ ಜಿಲ್ಲಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕಿ ಪೂರ್ಣಿಮಾ ಅವರು ಉದ್ಘಾಟಿಸಿದರು. ಉಡುಪಿ ಜಿಲ್ಲಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕಿ ಪೂರ್ಣಿಮಾ ಅವರು ಮಾತನಾಡಿ, ಸಾಂಪ್ರದಾಯಿಕ ಉಡುಪಿನಲ್ಲಿ ವಿದ್ಯಾರ್ಥಿಗಳನ್ನು ನೋಡಿದಾಗ ನನಗೆ ಆಶ್ಚರ್ಯವಾಯಿತು. ಇನ್ನು ಮ್ಯೂಸಿಯಂನಲ್ಲಿ ಎಲ್ಲ ಸಾಂಪ್ರದಾಯಿಕ ಉಪಕರಣಗಳನ್ನು ನೋಡಿದಾಗ ಮತ್ತು ಬಳಸಿದಾಗ ನನ್ನ ಹಳೆಯ ನೆನಪುಗಳೆಲ್ಲವೂ ಮರಳಿ ಬಂದವು. ಆಧುನಿಕ ಪ್ರಗತಿಯೊಂದಿಗೆ ನಾವು ನಮ್ಮ ಸಂಪ್ರದಾಯವನ್ನು ಮರೆಯಬಾರದು ಎಂದರು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ಜಾನಪದ ಕಲಾವಿದ ಬನ್ನಂಜೆ ಬಾಬು ಅಮೀನ್, ಶಿಕ್ಷಣದಲ್ಲಿ ಕ್ರೈಸ್ತ ಸಮುದಾಯದ ಪಾತ್ರವನ್ನು ತಿಳಿಸಿ, ಶಿಕ್ಷಣ ಸಂಸ್ಥೆಗಳ ಪ್ರಾರಂಭದಲ್ಲಿ ಕ್ರೈಸ್ತ ಸಮುದಾಯ ಪ್ರಮುಖ ಪಾತ್ರ ವಹಿಸಿದೆ. ಅನೇಕ ಕ್ರೈಸ್ತೇತರ ಸಮುದಾಯದವರು ಕ್ರೈಸ್ತ ಶಾಲೆಯಲ್ಲಿ ಶಿಕ್ಷಣ ಪಡೀತಾ ಇರುವುದು ಹೆಮ್ಮೆಯ ಸಂಗತಿ. ಮ್ಯೂಸಿಯಂ PhD ಪಡೆಯುವ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಬೇಕು ಎಂದರು. ಸೇಂಟ್ ಮೇರಿಸ್ ಶಿಕ್ಷಣ ಸಂಸ್ಥೆಯ ಸಂಚಾಲಕರಾದ ಫಾದರ್ ಚಾರ್ಲ್ಸ್ ಮೆಸಿನೆಚ್ ಅಧ್ಯಕ್ಷತೆಯನ್ನು ವಹಿಸಿದ್ರು. ಶಾಲಾ ಪ್ರಾಂಶುಪಾಲರಾದ ಫಾದರ್ ವಿಜಯ್ ಡಿಸೋಜಾ ಪ್ರಾಸ್ತಾವಿಕವನ್ನಾಡಿದ್ರು. ಕಾರ್ಯಕ್ರಮದಲ್ಲಿ ಪೂರ್ಣಿಮಾ, ಬನ್ನಂಜೆ ಬಾಬು ಅಮೀನ್ ಮತ್ತು ಶಾಲೆಯ ಚಿತ್ರಕಲಾ ಶಿಕ್ಷಕ ಜಗದೀಶ್ ಅವರನ್ನು ಸನ್ಮಾನಿಸಲಾಯಿತು. ವಸ್ತು ಸಂಗ್ರಹಾಲಯದ ಅಭಿವೃದ್ಧಿಗೆ ಸಹಕರಿಸಿದ್ದವರಿಗೆ ಬಹುಮಾನವನ್ನು ವಿತರಿಸಲಾಯಿತು. ಅಧ್ಯಾಪಕರಾದ ವಿನಯ್ ಸುವರ್ಣ ಮತ್ತು ಗೀತಾ ಕಾರ್ಯಕ್ರಮವನ್ನು ನಿರ್ವಹಿಸಿದ್ರು. ಈ ಸಂದರ್ಭದಲ್ಲಿ ಚರ್ಚ್ ಪಾಲನಾ ಸಮಿತಿಯ ಉಪಾಧ್ಯಕ್ಷ ಮ್ಯಾಕ್ಸಿಮ್ ಡಿಸೋಜಾ, ಉಪಪ್ರಾಂಶುಪಾಲೆ ರೀಟಾ ಕ್ವಾಡ್ರಸ್, ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಯಾರು 1961
ಆಡಿದ ಕಾಲದ ಮದ್ರಾಸ್ ಸರ್ಕಾರದ ಹದಿನೇಳು ಇಪ್ಪತ್ತು ಕಾಲವು ಯಾರು ಎಸ್ ಎಸ್ ಎಲ್ ಸಿ ಹತ್ತೊಂದನೇ ಕ್ಲಾಸ್ ಅವೇ ಕಡೆ ಐದು ಪಕ್ಕ ಟೆನ್ ಪ್ಲಸ್ ಟೂ ಮಕ್ಕಳು ಶಾಲೆಯಲ್ಲಿ ಎಂಗನ ಕಾಲಗಳು ಯಾರು ಕಡೆ ಅಂತ ಕೊಟ್ಟು ಎಸ್ ಎಸ್ ಎಲ್ ಸಿ ಹತ್ತೊಂದನೇ ಕ್ಲಾಸ್ ಕಲ್ತಿದ್ದು ಐದು ಪಕ್ಕ ಬದುಕಿದ ಮೆಟ್ಟದಲ್ಲಿ ಹತ್ತೋಳು ಇರುವಂತ ನಾಲ್ಕು ವರ್ಷ ಮುಂಬೈಲಿದ್ದೆ ಹತ್ತು ಹದಿನೈದು ವರ್ಷ ಮಣಿಪಾಲ್ದಿದ್ದೆ ಮಣಿಪಾಲ್ದಲ್ಲ ಸಾಮಾನ್ಯ ಜನಗಳಿಗೆ ನ್ಯಾಯ ತಿಳ್ಕೊಂಡು ಪಡೆದು ಎನ್ನ ಬದುಕನ್ನು ಸಂಪೂರ್ಣವಾಗಿ ದಾರೆ ನೀರಿಗೆ ಮೈತಿಲಕ್ಕ ಮೈತಿದು ಎನ್ನ ಬದುಕು ಹಾಗಾದ್ರೆ ಅಣ್ಣನ ಎಪ್ಪತ್ತೊಂದು ವರ್ಷ ಪೊನ್ನುಡು ಯಾರು ಬದುಕೊಂಡು ಇಲ್ಲಿ ಬರುವಾಗ ನನಗೆ ನಿಜ ತುಂಬ ಖುಷಿ ಅನಿಸಿತು. ಇಷ್ಟೊಂದು ದೊಡ್ಡ ರೀತಿಯ ಒಂದು ಕಾರ್ಯಕ್ರಮದ ತಯಾರಿ ಆಗಿದೆ ಅಂತ ನನಗೆ ನಿಜ ಗೊತ್ತೇ ಇರಲಿಲ್ಲ. ನಾನು ಬರುವಾಗ ಕೂಡ ಸಮಯ ಒಂದು ಐದು ನಿಮಿಷ ಲೇಟ್ ಆಗಿದೆ. ಮಕ್ಕಳು ಒಳ್ಳೆಯ ಕಲಾತ್ಮಕವಾದಂತಹ ಹುಲಿ ವೇಷ, ಹಾಗೆಯೇ ನಮ್ಮ ಹೆಣ್ಮಕ್ಳು ಕೆಲವರೆಲ್ಲ ಕಾಟನ್ ಬಟ್ಟೆ ಸೀರೆಯನ್ನು ಉಟ್ಕೊಂಡು ತಲೆ ಮೇಲೆ ಒಂದು ಪಾಲೆಯ ಗರಿಯನ್ನೆಲ್ಲ ಹಾಕ್ಕೊಂಡು ಒಂದು ಅದ್ಭುತವಾದಂತಹ ಇಲ್ಲಿಯ ತುಳು ನಾಡಿನ ಸಕಲೆ ಸಂಸ್ಕೃತಿಯ ಒಂದು ಇದನ್ನು ಇಲ್ಲಿ ಕಂಡಾಗ ತುಂಬ ಖುಷಿಯಾಯಿತು. ಆ ಒಂದು ಸ್ವಾಗತವನ್ನು ಮಾಡುವ ರೀತಿ ಎಲ್ಲ ತುಂಬ ಖುಷಿ ಅನಿಸಿತ್ತು. ನನ್ನ ಮನಸ್ಸಲ್ಲಿ ಏನಾಗಿತ್ತು ಅಂದರೆ ಈ ಕಾನ್ವೆಂಟ್ ಶಾಲೆಗಳಲ್ಲೆಲ್ಲ ಒಂದು ರೀತಿಯಲ್ಲಿ ಮಕ್ಕಳನ್ನು ಬರೀ ಶಿಕ್ಷಣ ಓದು ಓದು ನೀವು ಓದಬೇಕು ಇಷ್ಟು ಮಾರ್ಕ್ ಪಡಿಬೇಕು ನೀವು ಆ ಥರ ಆಗಬೇಕು ಈ ಥರ ಆಗಬೇಕು ಅನ್ನೋ ಒಂದೇ ಕಲ್ಪನೆಗಳು ನಮ್ಮ ತಲೆಯಲ್ಲಿ ಬೇರೂರಿತ್ತು. ಆದರೆ ಇಲ್ಲಿ ಬಂದ ಮೇಲೆ ನನಗೆ ಇಲ್ಲಿಯ ವಾತಾವರಣ ತುಂಬ ಖುಷಿ ಅನಿಸಿತು. ಸುಮಾರು ಹೆಚ್ಚು ಕಮ್ಮಿ ಒಂದು ಗಂಟೆ ಅಂತ ಬಂತು ಈ ವಾತಾವರಣದಲ್ಲಿ ನೋಡಿ ಬಹಳ ಒಂದು ಎಲ್ಲ ಫಾದರ್ಗಳಾಗಿರ್ಬೋದು ಪ್ರಾಂಶುಪಾಲರಾಗಿರ್ಬೋದು ನಮ್ಮ ಮುಖ್ಯೋಪಾಧ್ಯಾಯ ಆಗಿರ್ಬೋದು ಎಲ್ಲರ ಒಂದು ಕಾನ್ಸಂಟ್ರೇಷನ್ ಇವತ್ತು ಕೂಡ ಶಿಕ್ಷಣ ಸಂಸ್ಥೆಗಳಿಗೆ ಹೇಳ್ತಾ ಇರೋದು ಅಷ್ಟೇ ಶಿಕ್ಷಣ ಈ ಥರ ವಿಷಯಗಳನ್ನು ಮಕ್ಕಳಿಗೆ ತಿಳಿಸಿ ಅಂತ ಹೇಳಿ ಒಂದು ಕಾಲಘಟ್ಟ ಇತ್ತು. ನಾನು ಕೂಡ ನೇಮಕ ಆಗಿರುವಂಥದ್ದು ನನ್ನ ಮಾರ್ಕ್ಸ್ ಆಧಾರದ ಮೇಲೆ ನಾನು ಸರ್ಕಾರಿ ಸೇವೆಗೆ ನಾನು ನಿಯುಕ್ತಿಗೊಂಡಿರುವಂಥದ್ದು. ಆದರೆ ಇವತ್ತು ಅದು ಸರ್ಕಾರಿ ಸಂಸ್ಥೆಗಳ ಕೆಲಸ ಆಗಿರ್ಬೋದು ಅಥವಾ ಪ್ರೈವೇಟ್ ಶಾಲೆಗಳ ಸಂಸ್ಥೆಯ ಕೆಲಸಗಳಾಗಿರ್ಬೋದು ಅಲ್ಲಿ ಮುಖ್ಯವಾಗಿ ನಮಗೆ ಇಂಟರ್ವ್ಯೂ ಫೇಸ್ ಮಾಡಬೇಕಾಗ್ತದೆ. ನಿಮ್ಮ ಮಾರ್ಕ್ಸ್ಗಳು ಮಕ್ಕಳೇ ಎಲ್ಲರೂ ಕೇಳ್ತಾ ಇದ್ದೀರಲ್ವಾ? ಇಂತಹ ಯಾವುದೇ ಕಾರ್ಯಕ್ರಮ ಮಾಡಿದಾಗ ಯಾಕಂದರೆ ಶಾಲಾ ಮಟ್ಟದ ಇಂತಹ ಕಾರ್ಯಕ್ರಮಗಳನ್ನು ನಿಮಗೆ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ನೀವು ತಿಳ್ಕೊಳ್ಳಿ ಅಂತ ಹೇಳಿ. Which has been promoting cultural values for the last 40 years with utmost devotion. By intricately weaving these values into our curriculum, we ensure that each generation of students remains deeply connected to our rich cultural heritage. Today, we proudly mark the culmination of a vision that began just 2 months ago. What was once a dream filled with a ray of hope and some uncertainty has now been realized. We are honored to inaugurate St. Mary's Museum, aptly named Samskriti Sampada, which now stands tall as a vibrant testament to our school's enduring legacy. Happy occasion for all of us to go back to our history. When we visit the museum, which is open today, inaugurated today, if you go by one things, it will tell a long story of our ancestors. I remember to have used all of them in my lifetime. I am not quite old, like Baba Amin is 80 years old, 81 now. I am just 60, yet I have gone through, I have used all those things. Nanu malagida tottilu allide. Nanu mattu namma maneya ella makkalu malagida tottilu allide. Adanna namma shalige kodalagide. ಇದರ ಅರ್ಥ ಏನಂತೇಳಿದ್ರೆ ಪ್ರತಿ ವಸ್ತುವಲ್ಲಿ ಕೂಡ ಒಂದು ಒಳ್ಳೆ ಚರಿತ್ರೆ ಇದೆ. ಈ ಚರಿತ್ರೆಯನ್ನು ಹುಡುಕುವಂಥ ಕೆಲಸವನ್ನು ಇವತ್ತಿನ ಮಕ್ಕಳು ಮಾಡುವಂಥದ್ದು ಬಹಳ ಅಗತ್ಯ. ಸಂಸ್ಕೃತಿ ಸಂಪದ ಒಂದು ದೊಡ್ಡ ಭಂಡಾರ ಇದ್ದಾಗೆ, ಅದು ಬರೀ ನಮಗೆ ಹೋಗಿ ನೋಡಲಿಕ್ಕೆ ಮಾತ್ರವಲ್ಲ, ನಮ್ಮ ತರಗತಿಯಲ್ಲಿ ಹಲವಾರು ವಿದ್ಯಾರ್ಥಿಗಳು ನಿಮಗೆ ಇಂಟರ್ನಲ್ ಅಸೆಸ್ಮೆಂಟ್ ಮಾರ್ಕ್ಗಾಗಿ ಇದರ ಒಂದು ಉಪಯೋಗ ಮಾಡಿಕೊಳ್ಬೋದು ಏನು. ಅದರಿಂದಾಗಿ ಕನ್ನಡ ಅಥವಾ ಸಂಸ್ಕೃತಿ ಇದರಲ್ಲಿ ಇರುವಂತಹ ವಿದ್ಯಾರ್ಥಿಗಳು ಇಲ್ಲಿ ಹೋಗಿ ಇದರ ವಿಚಾರಗಳನ್ನು ಪಡ್ಕೊಂಡು ನಿಮ್ಮ ಒಂದು ಪ್ರೆಸೆಂಟೇಷನ್ ಮಾಡಿದರೆ ಅದು ನಮ್ಮ ಖಂಡಿತ ಉಪಯೋಗ ಬೀಳುತ್ತೆ.